ಮಾನ್ಯ ಉಪಾಧ್ಯಕ್ಷರೆ, ನಮ್ಮಲ್ಲೇ ಪ್ರಿನ್ಸಿಪಾಲ್ ಹೇಳಿದ್ರಲ್ಲ, ಸಾಬ್ರು ಅಂತ ಹೇಳಿ ಸೀನಿಯರ್ ಅವರೇ, ಸಾಬ್ರು ಅಂತ ಅವ್ರು ಸೀನಿಯರ್ ಇದ್ದರು, ಅವ್ರಿಗೆ ಇನ್ಚಾರ್ಜ್ ಚಾರ್ಜ್ ಕೊಟ್ಟಿಲ್ಲ, ಜೂನಿಯರಿಗೆ ಕೊಟ್ಟು ಇವತ್ತು ಹಾಸನದಲ್ಲಿ ಕಲಾ ಕಾಲೇಜಲ್ಲಿ ನಡೀತಾ ಇದೆ. ಇನ್ನೂ ಸಾಬ್ರು ರಕ್ಷಣೆ ಇಲ್ವಲ್ಲ ಈ ಸರ್ಕಾರ ಬಂದಮೇಲೆ. ಈಗಲಾರು ಆ ಸಾಬ್ರು ರಕ್ಷಣೆ ಸೀನಿಯರ್ ಮೇಲೆ ಮಾಡ್ತಾರೆ. ಅರೆ ಸೀನಿಯರ್ ಇರೋ ಬಿಟ್ಟವ್ರೆ, ಇವತ್ತು ಜೂನಿಯರ್ ಇರೋವ್ರೆ ಅದನ್ನು ಸ್ವಲ್ಪ ಸರಿಪಡಿಸಕ್ಕಾರು ಹೇಳಿ ದಯಮಾಡಿ. ಈಗಲೂ ಯಾರೋ ಸಾಬ್ರು ಇಷ್ಟೆಲ್ಲ ನಿಮಗೆ ವೋಟ್ ಹಾಕಿಯವ್ರೆ, ಇಲ್ಲ ಸೀನಿಯರ್ ಕಾಲೇಜಲ್ಲಿ ಸಾಬ್ರು ಪಾಪ ಇಷ್ಟ ಅಂತ ಹೇಳಿ ವ್ಯವಸ್ಥೆ ಒಳ್ಳೆ ಆನೆಸ್ಟು ಮಾಡಿಸ್ತಾರೆ ಮಾಡಿಸ್ತಾರೆ. ಹ್ಞೂ, ಅಲ್ಲ ಹಾಸನ ಸಾಬ್ರು ಹೇಳಿದ್ದೆ ಭಾರಿ ಚರ್ಚೆ ನಡೀತು. ದಯಮಾಡಿ ಅದೊಂದು ಸ್ವಲ್ಪ ದಯಮಾಡಿ, ಸ್ಪೀಕರ್ ಇರೋರಿಲ್ಲ, ನಮ್ಮ ಖಾದರ್ ಸಾಹೇಬ್ ಇದ್ರೆ ಅಧ್ಯಕ್ಷ ಇದ್ರೆ ಹೇಳಿವೆ ಈಗ, ಅದರಿಂದ ದಯಮಾಡಿ ನೀವು ಒಂದು ಸ್ವಲ್ಪ ನಮ್ಮ ಎಜುಕೇಷನ್ ಮಿನಿಸ್ಟ್ರಿಗೆ ಡೈರೆಕ್ಷನ್ ಕೊಟ್ಟು ಯಾರು ಸೀನಿಯರ್ ಇದ್ದಾರೆ ಅವ್ರಿಗೆ ಕೊಡಿ. ಡೆಫಿನೆಟ್ಲಿ ಸೀನಿಯರ್ ಅವ್ರು ಇದ್ರೆ ಮಾಡಿಕೊಡಿ, ಇಲ್ಲಾಂದ್ರೆ ಬೇಡ ಸರ್. ಇಲ್ಲ ಇಲ್ಲ ಸೀನಿಯರ್ ಇದ್ದಾರೆ ಮಾಡ್ಲಿಕ್ಕೆ, ನಮ್ಮ ಪರ್ಮಿಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಅವಕಾಶ ಇದೆ ಹೇಳಿ ಸರ್, ಅವರಿಗೆ ಮಾಡ್ತಾರೆ. ಅಧ್ಯಕ್ಷರ ವಿಶ್ವವಿದ್ಯಾಲಯಗಳಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತೇಳಿ ಬಹಳ ವರ್ಷಗಳಿಂದ ಆರೋಪ ಇದೆ ಅಧ್ಯಕ್ಷರೇ. ನಮ್ಮಲ್ಲಿ ನಾವು 5 ಜನ ಮೆರಿಟ್ ವಿದ್ಯಾರ್ಥಿಗಳನ್ನ KA ಮೂಲಕ ಆಯ್ಕೆ ಮಾಡಿ ವಿಶ್ವವಿದ್ಯಾಲಯಕ್ಕೆ ಕೊಡಿಸೋದು, ಅವ್ರು ಸ್ವಂತ ಕೀಳಬಾರ್ದು, ಅವರೇ ಆಯ್ಕೆ ಮಾಡಲಿ. 5 ಜನ ಅಭ್ಯರ್ಥಿಗಳನ್ನ KA ಮೂಲಕ ಮೆರಿಟ್ ಮೂಲಕ ಆಯ್ಕೆ ಮಾಡಿ ನಾವಲ್ಲಿ ಕಳಿಸ್ಕೊಡೋದು. ವಿಶ್ವವಿದ್ಯಾಲಯಗಳಲ್ಲಿ 5 ಜನವನ್ನ ಎಕ್ಸಾಮ್ ಮಾಡಿ ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಮಾಡಿದ್ವಿ ನೋಡ್ರಿ ಅಧ್ಯಕ್ಷರೇ. ಅದು ಕೂಡ ಜಾರಿಗೆ ಬಂದಿಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಏನು ನಾವು ಜಾರಿ ತಂದು, ಇಡೀ ಆ ಪಕ್ಷ ಈ ಪಕ್ಷ ನೋಡಲಿಲ್ಲ ಅಧ್ಯಕ್ಷರೇ. ಇವರು BJP ಕಾಂಗ್ರೆಸ್ಸು ದಳ ನೋಡಲಿಲ್ಲ ಅಧ್ಯಕ್ಷರೇ. ನಾವು ಯಾವ್ಯಾವ ಕಾಲೇಜಲ್ಲಿ ಕೊಠಡಿಗಳಿಲ್ಲ, ಶೌಚಾಲಯ ಇಲ್ಲ, ಲೈಬ್ರರಿ ಇಲ್ಲ, ಆಡಿಟೋರಿಯಂ ಇಲ್ಲ, ಎಲ್ಲವನ್ನ ಮಾಹಿತಿಯನ್ನು ತರಿಸಿ ಅಧ್ಯಕ್ಷರೇ. ಇವತ್ತು ಎಲ್ಲ ಕಡೆ ಕಾಲೇಜ್ ಕಟ್ಟಡಗಳು ನಡೀತಾ ಇದ್ದಾವೆ ರಾಜ್ಯದಲ್ಲಿ ಅಂದರೆ ಅದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಆಗಿದ್ದಾಗ ಅಧ್ಯಕ್ಷರೇ. ಇದುವರೆಗೆ ಬೇರೆ ಸರ್ ಒಂದು ಪ್ರೌಢಶಾಲೆ ಆಗಲಿ, ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ಗಳು, ಇದರಿಂದ ಈ ರೀತಿ ಅಲ್ಲ ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರ ಸೇರಿ ಗೌಡ್ರ ಮುಖ್ಯಮಂತ್ರಿಗಳಾಗಿದ್ದಾರೆ, ಉಪ ಮುಖ್ಯಮಂತ್ರಿ ಆಗಿದ್ದಾರೆ. ಅಧ್ಯಕ್ಷರೇ ಮುಗಿಸ್ರಿ ಮುಗಿಸ್ರಿ ಎಲ್ಲ ವಿಷಯ. ಆಮೇಲೆ ಅಧ್ಯಕ್ಷರೇ ಅವತ್ತೇನು ಅವತ್ತೇನು ಅಧ್ಯಕ್ಷರೇ, ಎಲ್ಲ ಮುಖ್ಯಮಂತ್ರಿಗಳು ಕೂಡ ಭಾಳ ಅವ್ರವ್ರ ಕಾಲದಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಅಧ್ಯಕ್ಷರೇ. ಅದೇ ರೀತಿ ನಿಮ್ಮ ಸರ್ಕಾರ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದ್ದಾವೆ ಅಧ್ಯಕ್ಷರೇ. ಮಂಜೂರಾತಿ ಆಗಿದ್ದಾವೆ, ಹಣ ಬಿಡುಗಡೆ ಆಗಿದೆ, ಕೆಲಸ ನಡೀತಾ ಇದೆ, ಯಾಕೆ ನಿಲ್ಲಿಸಿದಿರಿ ಅಧ್ಯಕ್ಷರೇ? ನೀವು ಒಂದು ಹೊಸದಾಗಿ ಕೊಡೋದನ್ನು ಸ್ಟಾಪ್ ಮಾಡಿ, ಇನ್ನು 6 ತಿಂಗಳು ಕೊಡ್ತೀವಿ ಇಂತಿಂಥ ಕಾಮಗಾರನ ಅಂತೇಳಿ ಮಾಡಿ ಅಧ್ಯಕ್ಷರೇ. 6 ತಿಂಗಳಲ್ಲಿ 1 ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆಗಿರ್ತಕ್ಕಂಥದ್ದನ್ನು ಮಂತ್ರಿಗಳು ಕರೆದು ಇದು ನಿಲ್ಲಿಸಿ ಅಂತ ಹೇಳಿದ್ರೆ ಆ ಕ್ಷೇತ್ರ ಜನರಿಗೆ ಯಾವ ರೀತಿ ನಾವು ಮುಖ ತೋರಿಸ್ಬೇಕು ಅಧ್ಯಕ್ಷರೇ? ಯಾವ ರೀತಿ MLA ಅನುದಾನವೂ ಇಲ್ಲ, ಅವ್ರ ಶಾಸಕರಿಗೆ 2 ಕೋಟಿ ಕೊಡ್ತಕ್ಕಂಥದ್ರು, ಆ 2 ಕೋಟಿನಾದ್ರು ಮೊದಲು ಕೊಟ್ಬಿಡಿ. ಅಟ್ಲೀಸ್ಟು ಸಣ್ಣ ಪುಟ್ಟ ಕುಡಿಯೋ ನೀರು ಮತ್ತೊಂದು ಮುಗಿದೊಂದು, ಅಲ್ಲಿ ಜಿಲ್ಲಾ ಪಂಚಾಯತಿಲಿ ಅನುದಾನ ಇಲ್ಲ, ತಾಲೂಕು ಪಂಚಾಯತಿ ಅನುದಾನ ಇಲ್ಲ, ಯಾಕೆ ಚುನಾವಣೆ ಮಾಡ್ತೀರಿ? ಅವ್ರು ರದ್ದು ಮಾಡಿ ಗೌಡ್ರ ರಾಮಕೃಷ್ಣ ಸಚಿವ ಸಾಹೇಬ್ ಇದ್ದಾಗ ಸರ್ಕಾರ ಮಾಡಿದ್ರು. ನಾಳೆ 2 ತಿಂಗಳಾಗ್ತದೆ, ಸರ್ಕಾರ ಬಂದು ನಾಳೆಗೆ 2 ತಿಂಗಳಾಗ್ತದೆ, ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಹೇಳ್ತಾರೆ, ಹೇಳಿ ಅಂತ ಹೇಳ್ತಾ ಇದ್ದೀನಿ ಅಧ್ಯಕ್ಷ. ಕನ್ಕ್ಲೂಡ್ ಮಾಡಿ ನಮ್ಮ ಸಲಹೆ ಅಧ್ಯಕ್ಷರೇ, ಯಾವ್ಯಾವ ನಡೀತಾ ಇದ್ದಾವೆ ಅವನ್ನ ನಿಲ್ಲಿಸ್ಬೇಡಿ. ಎಲ್ಲ ರೀ ಅಧ್ಯಕ್ಷರೇ, ಅರ್ಧ ಕಟ್ಟಡ ಆಗಿದೆ, ಮೇಲ್ಛಾವಣಿ ಹಾಕ್ಬೇಕು, ಸ್ಟಾಪ್. ನಿಲ್ಲಿಸು ಅಂದರೆ ಹೆಂಗೆ ಅಧ್ಯಕ್ಷರೇ? ಇಲ್ಲ, ಅರ್ಧ ಆ ಹಳ್ಳಿಗೆ ರಸ್ತೆ ಆಗಿದೆ, ಸ್ಟಾಪ್ ಅಂದರೆ ಹೆಂಗೆ ಅಧ್ಯಕ್ಷರೇ? ಕುಡಿಯೋ ನೀರಿನ ಕೆಲಸ ನಡೀತಾವೆ, ಅಲ್ಲೇ ಹಣ ಇಲ್ಲಿ ನಿಲ್ಲಿಸಿ ಅಂದರೆ ನಿಮ್ಮ ಸರ್ಕಾರದ ಮೇಲೆ ಕೆಟ್ಟ ಹೆಸರು. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ, ಇದರಿಂದ ಕೆಟ್ಟ ಹೆಸರು ಬರುತ್ತೆ. ಯಾವ ಒಳ್ಳೆ ಕೆಲಸ ಮಾಡಿದ್ದೀರೋ ಇವನ್ನೆಲ್ಲ ನಿಲ್ಲಿಸೋದ್ರಿಂದ ನಿಮ್ಮ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ. ಡೈರೆಕ್ಷನ್ ಕೊಡಿ, ಎಲ್ಲ ಸೀನಿಯರ್ಸ್ ಇದ್ದೀರಿ, ಎಲ್ಲವನ್ನು ಮಾಡ್ತಾರೆ, ಎಲ್ಲ ಅಧ್ಯಕ್ಷರು ಎಲ್ಲ ಸೀನಿಯರ್ಸ್ ಇದ್ದಾರೆ, ತಿಳ್ಕೊಂಡವರು ಇದ್ದಾರೆ, ಅನುಭವ ಇದ್ದಾರೆ,
ದಯವಿಟ್ಟು ರಾಜ್ಯದಲ್ಲಿ ಇದನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ಮನವಿ ಮಾಡಿ ಅಧ್ಯಕ್ಷರೇ. ನನ್ನ ಭಾಷಣ ಇಷ್ಟಕ್ಕೆ ಮೊಟಕೊಳಿಸ್ತೀನಿ ಅಧ್ಯಕ್ಷರೇ. ನಮ್ಮ ನಾಯಕರು ಮಾತಾಡೋರು ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಧ್ಯಕ್ಷರೇ. ಒಂದು ನಿಮಿಷ, ಸರ್ಕಾರ ಗ್ರಾಂಟ್ ಕೊಟ್ಟಿದೆ, ಸರ್ಕಾರಗಳು ಚೇಂಜಸ್ ಆಗ್ತವೆ, ಒಂದೇ ಸರ್ಕಾರ ಇರಲ್ಲ. ಗ್ರಾಂಟ್ ಕೊಟ್ಟಿರೋದನ್ನು ನೀವು ಟೆಂಡರ್ ಮಾಡಿಬಿಟ್ಟು ಅಂತ ಹೇಳೋದು ಏನು ಅರ್ಥ ಇದೆ? ಕೊಡೋದೇ ಕಷ್ಟ, ಅದನ್ನು ಟೆಂಡರ್ ಮಾಡಿಬಿಟ್ಟು ಅಂದ್ರೆ ಹೆಂಗೆ? ಆನ್ಗೋಯಿಂಗ್ ವರ್ಕ್ ಎಲ್ಲ ಸ್ಟಾಪ್ ಆಗಿವೆ, ಜನ ಬೈತವ್ರು ನಮಗೆ. ಎಸ್ಪೆಷಲಿ ಸ್ಕೂಲ್, ವಿವೇಕ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಸರ್ಕಾರ, ಅದನ್ನು ಕಂಪ್ಲೀಟ್ ಮಾಡ್ಬೇಕಾ ಬೇಡ್ದ? ಮಕ್ಕಳು ಬೀದಿಲಿ ನಿಂತ್ಕೊಳ್ಳೋ ಪರಿಸ್ಥಿತಿ, ಹೋದ ಸರಿ ಸಿಕ್ಕಾಪಟ್ಟ ಮಳೆ, ಈ ಸರಿ ಮಳೆ ಇಲ್ಲ, ಪರಿಸ್ಥಿತಿ ತುಂಬ ಕೆಟ್ಟಿದೆ. ದಯಮಾಡಿ ಎಲ್ಲ ಗ್ರಾಂಟ್ ಏನಿದೆ ಅವೆಲ್ಲ ಟೆಂಡರ್ ಕರೀಲಿಕ್ಕೆ ಸರ್ಕಾರ ಒಂದು ಆದೇಶ ಕೊಡಬೇಕು. ತಮ್ಮ ಮುಖಾಂತರ ಸರ್ಕಾರದ ಒತ್ತಾಯ ಮಾಡ್ತೀನಿ.